ಸ್ನೇಹಿತರೆ ಹಾಗೂ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಾಯ 8 ಆದಂತಹ ಹೆರಾಣಿನ ಸೂತ್ರ ಘಟಕದ ಅಭ್ಯಾಸ 8.1 ಬರುವ ಎಲ್ಲ ಸಮಸ್ಯೆಗಳನ್ನ ಇವತ್ತು ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಅಭ್ಯಾಸ 8.1 ಬರುವ ಮೊದಲನೇ ಸಮಸ್ಯೆ ಹೀಗದೆ. ಮುಂದೆ ಒಂದು ಶಾಲೆ ಇದೆ ಎಂದು ಸೂಚಿಸುವ ಸಂಚಾರ ಫಲಕವು ಸಮಬಾಹು ತ್ರಿಭುಜದ ಆಕಾರದಲ್ಲಿದೆ, ಅದರ ಬಾಹು ಎ ಆಗಿದೆ. ಸಂಜ್ಞಾಫಲಕದ ವಿಸ್ತೀರ್ಣ ಹೆರಾಯಣ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಸಂಜ್ಞಾಫಲಕದ ಸುತ್ತಳತೆ 180 ಸೆಂಟಿಮೀಟರ್ ಆಗಿದೆ, ಅದರ ವಿಸ್ತೀರ್ಣ ಎಷ್ಟಾಗ್ತದೆ ಅಂತ ಕೇಳಿದರು. ನೋಡ್ರಿ, ಇಲ್ಲಿ ಕೊಟ್ಟಂಥ ಅಂಶಗಳನ್ನ ಮೊದಲು ಬರೋಣ. ಈಗ ಸಂಜ್ಞಾಫಲಕ ಯಾವ ಆಕಾರದಲ್ಲಿ ಅಂದರೆ ಸಮಬಾಹು ತ್ರಿಭುಜ ಆಕಾರದಲ್ಲಿ ಅದ, ಅದಕ್ಕೆ ಇದನ್ನ ಬರ್ಕೊಡೋಣ. ಅದಕ್ಕೆ ಫಸ್ಟ್ ಕೊಟ್ಟಂಥ ಅಂಶ ಸಂಜ್ಞಾಫಲಕವು ಸಮಬಾಹು ತ್ರಿಭುಜ ಆಕಾರದಲ್ಲಿ ಅದ. ಸಮಬಾಹು ತ್ರಿಭುಜದ ಆಕಾರದಲ್ಲಿದೆ ಅಂದ್ರೆ ಸಮಬಾಹು ತ್ರಿಭುಜದಲ್ಲಿ ಆಕಾರದಲ್ಲಿದ್ರೆ ಅದರ ಪ್ರತಿಬಾಹು ಏನಾಗ್ತದೆ? ಎ ಆಗ್ತದೆ. ಅಂದ್ರೆ ಇಲ್ಲಿ ಸಂಜ್ಞಾಫಲಕ ಯಾವ ಆಕಾರದಲ್ಲಿ ಅಂದ್ರೆ ಚಿತ್ರ ತೆಗೋಣ. ಸಮಬಾಹು ತ್ರಿಭುಜದಲ್ಲಿ ಪ್ರತಿಯೊಂದು ಬಾಹು ಸಮಬಾಹು ತ್ರಿಭುಜ ಬಾಹು ಸಮ ಇರೋದ್ರಿಂದ ಎಲ್ಲ ಬಾಹುಗಳ ಅತ್ತೆ ಎ ಆಗ್ತದೆ. ಅಂದ್ರೆ ಇಲ್ಲಿ ಹೆರಾಯಣ ಸೂತ್ರ ಪ್ರಕಾರ ಇಲ್ಲಿ ಸೂತ್ರದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತದ, ಇದರ ಬಾಹು ಇಳಿಬೇಕಾರ ಸಂಬಾಹು ತ್ರಿಭುಜದ ಪ್ರತಿಯೊಂದು ಬಾಹು ಏನದ? ಪ್ರತಿಯೊಂದು ಬಾಹು ಎ ಅತ್ತದ. ಅಂದ್ರೆ ಎ ಆದಾಗ ಇಲ್ಲಿ ಹೆರಾಯಣ ಸೂತ್ರ ಪ್ರಕಾರ ಎಸ್ ಇಜ್ ಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2 ಅದ. ಅವರ ಪ್ರತಿಯೊಂದು ಬಾಹು ಎ ಬಿ ಸಿ ಅಂದ್ರೆ 3 ಬಾಹುಗಳು ಸಂಬಾಹು ತ್ರಿಭುಜದು. ಅದರ ಪ್ರತಿಯೊಂದು ಬಾಹು ಅತ್ತ ಏನಾಗ್ತದೆ? ಎ ಪ್ಲಸ್ ಎ ಪ್ಲಸ್ ಎ ಡಿವೈಡ್ ಬೈ 2 ಅಂದರೆ ಎಸ್ ಇಜ್ ಕ್ವಲ್ ಟು ಏನಾಗ್ತದೆ? ಎಸ್ ಇಜ್ ಕ್ವಲ್ ಟು 3a/2 ಆಗ್ತದೆ. ಯಾಕೆ ಎದಲ್ಲಿ ಕೂಡಿಸಿ 3a ಆಗ್ತದೆ. ಆಮೇಲೆ ಸಂಜ್ಞಾಫಲಕದ ಸುತ್ತಳತೆ ಕೊಡಲಾಗಿದೆ. ಇಲ್ಲಿ ಸಂಜ್ಞಾಫಲಕದ ಸುತ್ತಳತೆ 180 ಸೆಂಟಿಮೀಟರ್ ಅದ. ಈಗ ಇಲ್ಲಿ ಹೆರಾಯಣ ಸೂತ್ರ ಬೇಕು ಮೇಡಮ್. ನೋಡಿ, ಹೆರಾಯಣ ಸೂತ್ರ ತ್ರಿಭುಜದ ವಿಸ್ತೀರ್ಣ ಕಂಡಿರ್ತಕ್ಕದ. ಅದಕ್ಕೆ ಹೆರಾಯಣನ ಸೂತ್ರದ ಪ್ರಕಾರ ಹೆರಾಯಣ ಸೂತ್ರ ಬಳಸಿದಾಗ ಏನಾಗ್ತದೆ? ಸಂಜ್ಞಾಫಲಕದ ವಿಸ್ತೀರ್ಣ ಏನಾಗ್ತದೆ? ನೋಡಿ, ಸಂಜ್ಞಾಫಲಕದ ವಿಸ್ತೀರ್ಣ ಏನಾಗ್ತದೆ? ಎ ಇಜ್ ಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಈಗ ಪೂರ್ತಿ ಸೂತ್ರವನ್ನು ಬರೋಣ. ನೋಡ್ರಿ ಏನಾಗ್ತದಂದ್ರೆ s - a, s - b, s - c ಆಗ್ತದೆ. ಅಂದ್ರೆ ಇಲ್ಲಿ ಎಸ್ ಅಂದ್ರೆ ಗೊತ್ತದೆ, ಈಗಾಗಲೇ ಗೊತ್ತಾಗಿದೆ. ಅದಕ್ಕೆ ಎಸ್ ಅಂದ್ರೆ ಏನದ? ನೋಡಿ, ಎಸ್ ಅಂದ್ರೆ ಮೇಲ್ಭಾಗದಲ್ಲಿ ಗುರುತ ಮಾಡಲಿ. ಎಸ್ ಅಂದ್ರೆ 3a/2 ಅದ. ಅಂದ್ರೆ ಇಲ್ಲಿ ಎಸ್ ಅಂದ್ರೆ 3a/2, ಇಲ್ಲಿ ಎಸ್ ಅಂದ್ರೆ 3a/2 - a, ಆಮೇಲೆ 3a/2 - a, ಆಮೇಲೆ 3a/2 - a ಆಗ್ತದೆ. ಅಂದ್ರೆ ಈಗ ಇದನ್ನೆಲ್ಲ ಬಿಡಿಸಿದಾಗ ಅವಾಗ ಏನಾಗ್ತದೆ ನೋಡೋಣ. ಇಲ್ಲಿ ರೂಟ್ ಸ್ಕ್ವೇರ್ ಟಾಪ್ 3a/2 ಹಂಗೆ ಇಟ್ಕೊಡೋಣ. ಇಲ್ಲಿ ಲಸ ಏನಾಗ್ತದೆ? 2 ಆಗ್ತದೆ. ಅವಾಗ 2 ಆದಾಗ ಇಲ್ಲಿ ಸೊ 1 ಇರ್ತದೆ. ಅವಾಗ 2 ಅಂದಾಗ ಇಲ್ಲಿ 2 ಉಂಟಾಗ್ತದೆ. ಅವಾಗ 3a - 2a ಇವೆಲ್ಲ ಸಹ ಆಗ್ತದೆ. 3a - 2a/2 ನಂತರ ಇಲ್ಲೂ ಸಹ 3a/2 - 2a/2 ಆಗ್ತದೆ. ಇದನ್ನೆಲ್ಲ ಬಿಡಿಸಿದಾಗ ಏನಾಗ್ತದಂದ್ರೆ ಇಲ್ಲಿ ಬಿಡಿಸೋಣ. ಅವಾಗ 3a/2 × 3a ದಲ್ಲಿ 2 ಹಾಕಿದಾಗ 3a/2, ಆಮೇಲೆ ಇಲ್ಲೂ ಸಹ 3a/2, ಆಮೇಲೆ 3a/2 ಆಗ್ತದೆ. ಅವಾಗ ಇದನ್ನೆಲ್ಲ ಬಿಡಿಸಿದಾಗ ಏನಾಗ್ತದೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 3a ನಾಲ್ಕರಿಂದ ಎ ದ ಘಾತ 1 ಅಂದರೆ ಎ ದ ಘಾತ 4 ಆಗ್ತದೆ. ಇದು 2 4 4 8 8 16 16 30 ಆಗ್ತದೆ. ನೋಡಿರಿ, 2 2 4 4 8 8 16 ಆಗ್ತದೆ. ಇದನ್ನೆಲ್ಲ ಬಿಡಿಸಿದಾಗ ಏನಾಗ್ತದೆ ಅಂದರೆ ಈಗ ನೋಡಿರಿ, ಇಲ್ಲಿ 16 ದೋಕ ನೋಡಿದಾಗ ಇಲ್ಲಿ ರೂಟ್ 3 ಹಾಗೆ ಉಳಿತದೆ.
ಅದಕ್ಕೆ ಇದರಲ್ಲಿ ಸ್ವಲ್ಪ ಇದು ಮಾಡೋಣ. ಇಲ್ಲಿ ನೋಡ್ರಿ ಏನಾಗ್ತದೆ ಅಂದ್ರೆ ಏದ ಗಾತ್ರ ನಾಲ್ಕು ಹೊರಗಡೆ ಬಂದಾಗ ಏನಾಗ್ತದಂದ್ರೆ ಏದ ಗಾತ್ರ ಹೊರಗಡೆ ನಾಲ್ಕುದರಲ್ಲಿ ರೂಟ್ದಿಂದ ಹೊರಗಡೆ ಬಂದಾಗ ಏದ ಗಾತ್ರ ಎರಡು ಇರ್ತದೆ. ಯಾಕೆ ಘಾತಾಂಕ ನಿಯಮ ರೂಟ್ ಆದಾಗ ಹೊರಗಿಂದಾಗ ಏದ ಗಾತ್ರ ನಾಲ್ಕರದ್ದು ಏದ ಗಾತ್ರ ಎರಡು ಹೊರಗಡೆ ಬರ್ತದೆ. ಆಮೇಲೆ ಹದಿನಾರು ರೂಟು ನಾಲ್ಕು ನಾಲ್ಕಲ್ಲೇ ಹದಿನಾರು ಅಂದಾಗ ನಾಲ್ಕು ಬರ್ತದೆ ಡಿವೈಡ್ ಬೈ ಇಂಟು ರೂಟ್ ತ್ರೀ ಉಳಿತದೆ. ಅಂದರೆ ಎ ಸ್ಕ್ವೇರ್ ಡಿವೈಡ್ ಬೈ ಫೋರ್ ರೂಟ್ ತ್ರೀ ಆಗ್ತದೆ. ಎ ಸ್ಕ್ವೇರ್ ಡಿವೈಡ್ ಬೈ ಫೋರ್ ರೂಟ್ ತ್ರೀ ಇದು ಏರಿಯಾ ಕಂಡುಹಿಡಬೇಕಾಗ್ತದೆ. ಇದು ಏರಿಯಾ ಕಂಡು ಇನ್ನು ಇನ್ನೊಂದು ವಿದ್ಯಾರ್ಥಿಗಳು ಸುಲಭವಾಗಿ ಏರಿಯಾನ ನೀವು ಕಂಡುಹಿಡಿಬೋದು. ಹೆಂಗಂದ್ರೆ ಈಗಾಗಲೇ ನಿಮಗೆ ಸುತ್ತಾತೆ ಕೊಡಲಾಗಿದೆ. ಸಂಜ್ಞಾಫಲಕದ ಸುತ್ತಾತೆ ನೋಡಿರಿ, ಸಂಜ್ಞಾ ಫಲಕದ ಸುತ್ತಳತೆ ಕೊಡಲಾಗಿದೆ. ಸಂಜ್ಞಾಫಲಕದ ಸುತ್ತಾತೆ ಎಷ್ಟದ ಅಂದರೆ ಅದು 180 ಸೆಂಟಿಮೀಟ್ರ್ ಅದ. ಅಂದರೆ 180 ಸೆಂಟಿಮೀಟ್ರ್ ಸಂಜ್ಞಾಫಲಕದ ಸುತ್ತಾತೆ ಇದ್ದಾಗ ಪ್ರತಿಯೊಂದು ಬಾಹುನ ಆತೆ ಏನಾಗ್ತದೆ ಅಂದರೆ ಈಗ ಇಲ್ಲಿ ಆಗ 180 ಡಿವೈಡ್ ಬೈ 3 ಆಗ್ತದೆ. ಯಾಕಂದ್ರೆ ಎಲ್ಲ ಭಾಗವು ಸಮಯ ಇರೋದು 180 ಭಾಗ 60 ಆಗ್ತದೆ. ಬರ ಏ ಅಂದರೆ 60 ಅಂದಾಗ ನಾವು ಏರಿಯಾ ವಿಸ್ತೀರ್ಣ ಕಂಡು ನಾವು ಎ ಇಸ್ ಈಕ್ವಲ್ ಟು ವಿಸ್ತೀರ್ಣ ಕಂಡುದು ಎ ಸ್ಕ್ವೇರ್ ರೂಟ್ 3 ಡಿವೈಡ್ ಬೈ 4 ಅದ. ಅಂದರೆ ಎ ಸ್ಕ್ವೇರ್ ಅಂದಾಗ 60 ಸ್ಕ್ವೇರ್ ರೂಟ್ 3 ಡಿವೈಡ್ ಬೈ 4 ಆಗ್ತದೆ. ಅಂದರೆ 60 ಇಂಟು 60 ಡಿವೈಡ್ ಬೈ ರೂಟ್ 3 ಡಿವೈಡ್ ಬೈ 4 ಆಗ್ತದೆ. ಅಂದರೆ ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಬೇಕಾಗ್ತದೆ. ಇಲ್ಲಿ 2 2 4 2 30 ಆಮೇಲೆ 2 1 2 30 ನೋಡಿರಿ 33 ಮೇಲೆ 900 ರೂಟ್ 3 ಆಗ್ತದೆ. ಇನ್ನು ಏರಿಯಾ ಸೆಂಟಿಮೀಟ್ರ್ ಕೊಡಲಾಗಿದೆ. ಅದಕ್ಕೆ ಇದು ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣವನ್ನು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಆದ್ದರಿಂದ ಸಂಜ್ಞಾಫಲಕದ ವಿಸ್ತೀರ್ಣ 9√3 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 2, ಒಂದು ಮೇಲು ಸೇತುವೆಯ ತ್ರಿಭುಜಾಕಾರದ ಬದಿಗಳ ಗೋಡೆಗಳನ್ನು ಜಾಹೀರಾತು ಬರೆಯಲು ಉಪಯೋಗಿಸಿದ ಗೋಡೆಯ ಬಾಹುಗಳ ಉದ್ದ 122 ಮೀಟರ್ 22 ಮೀಟರ್ ಮತ್ತು 120 ಮೀಟರ್ ಇವೆ. ಚಿತ್ರವನ್ನು ಗಮನಿಸಿದಾಗ ಅದು ಗೊತ್ತಾಗ್ತದೆ ನಮಗೆ. ಅಂದರೆ ಜಾಹೀರಾತಿನ ಪ್ರತಿ ವರ್ಷಕ್ಕೆ ಪ್ರತಿ ಮೀಟ್ರ್ ಸ್ಕ್ವೇರ್ಗೆ 5,000 ರೂಪಾಯಿ ಅಂತೆ ಆದಾಯ ಗಳಿಸ್ತದೆ. ಹಂಗಾರೆ ಒಂದು ಕಂಪ್ನಿ ಗೋಡೆಗೆ ಒಂದನ್ನು 3 ತಿಂಗಳಿಗೆ ಬಾಡಿಗೆ ಪಡೆದರೆ ನೀಡುವ ಬಾಡಿಗೆ ಎಷ್ಟು ಅಂತ ಕೇಳಿದರು. ನೋಡಿ ಭಾಷ್ಟು ಇಲ್ಲಿ ಇಲ್ಲಿ ಚಿತ್ರವನ್ನು ನೋಡಿದಾಗ ತ್ರಿಭುಜಾಕಾರದಲ್ಲಿ ಅದು. ಹಂಗಾರೆ ಇಲ್ಲಿಯೂ ಸಹ ಹರಾಯಣ ಸೂತ್ರ ಬಳಕೆ ಮಾಡಿ ನಾವು ತ್ರಿಭುಜದ ವಿಸ್ತೀರ್ಣ ಕೊಡೋಣ. 1 2 3 ಭಾಗಗಳನ್ನ ಕೊಡಲಾಗಿದೆ. ಅಂದರೆ 3 ಭಾಗ ಕೊಟ್ಟಾಗ ಇಲ್ಲಿ ಹರಾಯಣ ಸೂತ್ರ ಹಚ್ಚಿ ವಿಸ್ತೀರ್ಣ ಕಂಡಿಬೇಕು. ಆಮೇಲೆ ವಿಸ್ತೀರ್ಣ ನಮಗೆ 1 ಚದರ ಮೀಟ್ರಿಗೆ 5,000 ರೂಪಾಯಿ ಅಂತ ಆದಾಯ ಇದ್ದರೆ ಟೋಟಲ್ ವಿಸ್ತೀರ್ಣಕ್ಕೆ ಅದನ್ನು ಇಂಟ್ರೂವ್ ಮಾಡಿದಾಗ 1 ವರ್ಷಕ್ಕೆ ಆದಾಯ ಸಿಗ್ತದೆ. ಅದರ ನಂತರ 3 ತಿಂಗಳಿಗೆ ನಾವು ಅದನ್ನು ಕಂಡುಹಿಡಿಬೇಕಾಗ್ತದೆ. ಹಂಗಾರೆ ಇಲ್ಲಿ ಚಿತ್ರವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಯಾಕೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಈ ಚಿತ್ರವನ್ನು ನೋಡಿದಾಗ ಈ ಚಿತ್ರದಲ್ಲಿ ಗೊತ್ತಾಗ್ತದೆ ಇದು 122 ಮೀಟ್ರ್ ಅದ, ಇದು 22 ಮೀಟ್ರ್ ಅದ, ಇದು 120 ಮೀಟ್ರ್ ಅದ. ಅಂದರೆ ಒಂದು ಉದ್ದ ಒಂದು ಅಗಲ ಒಂದು ಎತ್ತರ ಸಿಗ್ತದೆ. ಅದರ ಗೋಡೆಗಳ ಅಳತೆಗಳನ್ನ ಕೊಡಲಾಗಿದೆ. ಅದಕ್ಕೆ ಇಲ್ಲಿ ಕೊಟ್ಟಂಥ ಅಂಶಗಳನ್ನ ಬಿಡ್ಕೋರ್ನ ಗೋಡೆಗಳ ಅಳತೆ ಎಷ್ಟು ಕೊಟ್ಟಿದ್ದಾರೆ 122 ಮೀಟರ್, ಆಮೇಲೆ 120 ಮೀಟರ್, ಆಮೇಲೆ 22 ಮೀಟರ್ ಕೊಡಲಾಗಿದೆ. ಅವರಿಗೆ ಹೆರಾಯಿನ್ ಸೂತ್ರ ಹಚ್ಚೋಣ. ಹೆರಾಯಿನ್ ಸೂತ್ರ ಹೆಚ್ಚು ತ್ರಿಭುಜ ವಿಸ್ತೀರ್ಣ ಕಂಡುಹಿಡಿಯುವಾಗ ಎಸ್ ಇಸ್ ಈಕ್ವಲ್ ಟು ಏನಾಗ್ತದೆ ಅಂದರೆ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2 ಅದು. ಅದು ಇದರರ್ಥ 122 + 120 + 22 ಎ ಪ್ಲಸ್ ಬಿ ಪ್ಲಸ್ ಸಿ ಇವ 3 ಭಾಗಗಳು ಡಿವೈಡ್ ಬೈ 2 ಮಾಡಿದಾಗ ಉತ್ತರ ಎಷ್ಟು ಬರ್ತದೆ ಅಂದರೆ ಇವೆಲ್ಲ ಕೂಡಿಸೋಣ. ಕೂಡಿಸಿದಾಗ 264 ಆಗ್ತದೆ. 264 ಡಿವೈಡ್ ಬೈ 2 ಆಗ್ತದೆ. 264 ಅರ್ಧ ಅಂದಾಗ 132 ಬರ್ತದೆ. 132 ಮೀಟ್ರ್ ಆಗ್ತದೆ. ಬರೀ ಈ ತ್ರಿಭುಜಾಕಾರದ ಈ ಗೋಡೆಯ ವಿಸ್ತೀರ್ಣ ಕಂಡುಹಿಡಿಯೋಕೆ ಹೆರಾಯಣ ಸೂತ್ರ ಹಚ್ಚೋಣ. ಅದಕ್ಕೆ ತ್ರಿಭುಜಾಕಾರದ ಗೋಡೆಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಹೆರಾಯಣ ಸೂತ್ರ ಹಚ್ಚೋಣ. ಎ ಇಸ್ ಈಕ್ವಲ್ ಟು ಸ್ಕ್ವೇರ್ಟ್ ಆಫ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಆಗ್ತದೆ. ಬರೀ ಇಲ್ಲಿ ಸೂತ್ರದಲ್ಲಿ ಬೆಲೆಗಳನ್ನು ತುಂಬೋಣ. ಸ್ಕ್ವೇರ್ಟ್ ಆಫ್
ಸ್ಕ್ವೇರ್ ರೂಟ್ ಆಫ್ ಎಸ್ ಮೈನಸ್ ಎ ಅಂದರೆ ಎಸ್ ಅಂದರೆ 132, ಆಮೇಲೆ 132 ಇಲ್ಲಿ ಎ ಬಿ ಸಿ ಅಂದರೆ ಇವೇ ಎ, ಇದು ಎ ಇದು ಬಿ ಇದು ಸಿ ಆಗಿರ್ತದೆ. ಇವಾಗ 122 ಮೈನಸ್ ಮೈನಸ್ 132 ಮೈನಸ್ 120 ಮೈನಸ್ ಇಲ್ಲೇನಾಗ್ತದೆ ಇಂಟು 132 ಮೈನಸ್ 22 ಆಗ್ತದೆ. ನಂತರ ಏನು ಮಾಡೋಣ, ಈಗ 132 ಹಾಗೆ ಬರ್ಕೋರೋಣ. 132 ನೋಡಿ, 132 132ರಲ್ಲಿ 122 ಅನ್ನು ಕಳೆದಾಗ 10 ಬರ್ತದೆ. ಆಮೇಲೆ 132ರಲ್ಲಿ 120 ಕಳೆದಾಗ 12 ಬರ್ತದೆ. ಆಮೇಲೆ 132ರಲ್ಲಿ 22 ಕಳೆದಾಗ 110 ಬರ್ತದೆ. ಎಷ್ಟು ಬರ್ತದೆ? 110 ಬರ್ತದೆ. ನಂತರ ಎ ಇಜ್ ಈಕ್ವಲ್ ಟು, ಈಗ ಏನು ಮಾಡೋಣ ಅಂದರೆ ಇಲ್ಲಿ 132 ಇವನ್ನೆಲ್ಲ ಗುಣಾಕಾರ ಮಾಡೋ ಬದಲಾಗಿ ಈಜಿ ಮಾಡ್ಕೊರೋಣ. 110 ಅದ ಇಲ್ಲಿ, 110 ಹೊಡ್ಕೊರೋಣ ಎಲ್ಲ. ಈಗ 132 ಹೊಡ್ಕೊರೋಣ ಸ್ಕ್ವೇರ್ ಕಂಡುಬೇಕಾದ್ರೆ. ಈಗ 132 ಹೊಡೆದಾಗ ಏನಾಗ್ತದೆ? ನಾವು ಸುಲಭವಾಗಿ ಇಲ್ಲಿ ಏನು ಮಾಡೋಣ ಅಂದರೆ ಈಗ ನೇ ನೋಡ್ರಿ, ಈ 132 ಬಿಡೋಣ. ಈಗ 10 ಹಿಡ್ಕೊರೋಣ, 10 12 ಆಮೇಲೆ 11 ಹತ್ತಲೆ 110. ಬರೀ ಇಲ್ಲಿ ಯಾವ್ಯಾವ ಅಂದ್ರೆ 10ರದೊಂದು ಗುಂಪು ಆಗ್ಯದ, ಇನ್ನು 11ರದ್ದು 12 ಗುಂಪು ಆಗಬೇಕು. ಅದಕ್ಕೆ 11ರ ಗುಂಪು ಮಾಡೋಣ. ಈಗ 11ರಲ್ಲೇ ಬಾಕ್ಸೋಣ, 11 ಒಂದಲೇ 11, ಆಗ 2 ಇತ್ತು 11 ಎರಡು 22, ಆಮೇಲೆ 12 ಒಂದಲೇ 12. ಆಗ ಇದು ಏನಾಗ್ತದೆ, 130 ಹೊಡ್ಕೊಂಡಾಗ 11 ಇಂಟು 12. ಆಮೇಲೆ ಈಗ ಸ್ಕ್ವೇರ್ಟನ್ನು ಕಂಡುಬೇಕಾದ್ರೆ ನಾವು 2 10ಗಳಿದ್ದಾಗ 1 10 ಬರ್ತದೆ, ಆಮೇಲೆ 2 12 ಇದ್ದಾಗ 1 12 ರೂಟದಿಂದ ಹೊರಗೆ ಬರ್ತದೆ, 2 11ದಾಗ 1 11 ಹೊರಗಡೆ ಬರ್ತದೆ. ಆವಾಗ 12 ಹತ್ತಲೆ 120 ಇಂಟು 11, 120ಕ್ಕೆ 11 ಇಂಟು ಮಾಡಿದಾಗ 1320 ಆಗ್ತದೆ. 1320 ಇದರದ್ದು ಮೀಟರ್ ಸ್ಕ್ವೇರ್ ಬರ್ತದೆ. ಏರಿಯಾ ಎಷ್ಟು ಬರ್ತದೆ, ಇಷ್ಟು ಮೀಟರ್ ಸ್ಕ್ವೇರ್ ಬರ್ತದೆ. 1320 ಮೀಟರ್ ಸ್ಕ್ವೇರ್ ಬರ್ತದೆ. ಅಂದರೆ ಇಲ್ಲಿ ವರ್ಷಕ್ಕೆ ಪ್ರತಿ ಚದರ ಮೀಟ್ರಿಗೆ 500 ರೂಪಾಯಿ ಅಂತ ಇದೆ. 1000 ಮೀಟರ್ ಚದರಿಗೆ ಆದಾಯ ಎಷ್ಟಾಗ್ತದೆ? ಅದಕ್ಕೆ ಇಲ್ಲಿ ಬರೋಣ, ವರ್ಷಕ್ಕೆ ಪ್ರತಿ ಚದರ ಮೀಟ್ರಿಗೆ ₹5,000 ಅಂತೆ 1320 ಚದರ ಮೀಟ್ರಿಗೆ ಆದಾಯ ಎಷ್ಟಾಗ್ತದೆ ಅಂದರೆ ಇದನ್ನು ಇಂಟು ಮಾಡಬೇಕಾಗ್ತದೆ. ಅವಾಗ ವಿಸ್ತೀರ್ಣಕ್ಕೆ ಅದಕ್ಕೆ ಇಂಟು ಮಾಡೋಣ. ಅವಾಗ 1320 ಇಂಟು 5,000 ಒಟ್ಟು ಹೇಳಿದಾಗ 5,000 ಅಂದಾಗ ಅದು ಇಂಟು ಮಾಡಿದಾಗ ಎಷ್ಟಾಗ್ತದ್ರೆ 660,000 ಆಗ್ತದೆ. ಯಾಕಂದರೆ 660,000 ರೂಪಾಯಿ 660,000 ರೂಪಾಯಿ ಆಗ್ತದೆ. ಆದರೆ ಅವರು ಕ್ವಶನ್ ಏನು ಕೇಳಿದರು, ಇದು ಪ್ರತಿ ಚದರ ಮೀಟ್ರಿಗೆ ಒಂದು ವರ್ಷಕ್ಕೆ ಅಂತ ಕೇಳಿಲ್ಲ. ಇಲ್ಲಿ ಒಂದು ವರ್ಷಕ್ಕೆ ಅಂತ ಅದ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಏನಂದ್ರೆ, ಜಾಹೀರಾತು ಕಂಪನಿಯು 3 ತಿಂಗಳಿಗೆ ನೀಡಬೇಕಾದ ಮೊತ್ತ. ಹಂಗಾರೆ ಜಾಹೀರಾತು ಕಂಪನಿ ನೋಡಿದಾಗ, ಜಾಹೀರಾತು ಕಂಪನಿಯು 3 ತಿಂಗಳಿಗೆ ನೀಡಬೇಕಾದ ಮೊತ್ತ ಕಂಡಿದೆ. ನೋಡಿ, ನೀಡಬೇಕಾದ ಮೊತ್ತ ಅಂದಾಗ ಬೇಕಾದ ಮೊತ್ತ ನೋಡಿ, 3 ತಿಂಗಳಿಗೆ ನೀಡಬೇಕಾದ ಮೊತ್ತವನ್ನು ಇಲ್ಲಿ ಕಂಡಿಡಬೇಕಾದ್ರೆ 3 ತಿಂಗಳಿಗೆ ಎಷ್ಟಾಗ್ತದೆ ನೋಡಿ. ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಇಲ್ಲಿ ಹಂಗೆ ಖರ್ಚಾದಾಗ ಮಾಡೋಣ. ಒಂದು ವರ್ಷಕ್ಕೆ ಎಷ್ಟು ತಿಂಗಳಾಗ್ತಾವೆ ಅಂದರೆ, ಒಂದು ವರ್ಷಕ್ಕೆ 12 ತಿಂಗಳು. ಹಂಗಾರೆ 12 ತಿಂಗಳು ಅಂದಾಗ ಒಟ್ಟಾಗಿ 3 ತಿಂಗಳದ್ದು ಎಷ್ಟು ಆಗ್ತಾವೆ ಅಂದರೆ, 3 ತಿಂಗಳದ್ದು ಎಷ್ಟೋ 3 ಕಟ್ತಾ ಹೊಡೆದಾಗ ಒಟ್ಟಾರೆ 3 4 12 ಅಂದರೆ 4 ಭಾಗಗಳಾಗ್ತಾವೆ. ಅದಕ್ಕೆ ಇಲ್ಲಿ ನಾವು 6,600 660,000 ಏನು ಮಾಡೋಣ, 4 ಬಾಕ್ಸೋಣ. ಈಗ 3 ತಿಂಗಳಿಗೆ ನೀಡಬೇಕಾದ ಮೊತ್ತ ಸಿಗ್ತದೆ. ಇದು ಹೆಚ್ಚಿನ ಮಾಹಿತಿ ಇದೆ.
ಆಗ ನಕಲ ಭಕ್ಷ್ಯದಾಗ ಎಷ್ಟಾಗ್ತದೆ ಅಂದ್ರೆ ಅದು ಹದಿನಾರು ಲಕ್ಷ ನೋಡ್ರಿ, ನಿಜವಾಗಿ ಹೇಳ್ಬೇಕಂದ್ರೆ 66 ಲಕ್ಷದ ಎಷ್ಟದ 66 ಲಕ್ಷ ಆಗಬೇಕಾಗತ್ತದ, 66 ಲಕ್ಷ. ಇಲ್ಲಿ ಒಂದು ಮಿಸ್ ಜೀರೋ ಮಿಸ್ ಆಗಿದೆ, ಇಲ್ಲೂ ಸಹ 66 ಲಕ್ಷ, 66 ಲಕ್ಷ ಆಗ್ಬೇಕು. ಇದು 66 ಲಕ್ಷ, 66 ಲಕ್ಷ ಅಂದ್ರೆ ಈಗ ಇದನ್ನು ಕಟ್ಟ ಹೊಡೆದಾಗ 14,50,000 ರೂಪಾಯಿ ಆಗ್ತದೆ. 14,50,000 ರೂಪಾಯಿ ಆಗ್ತದೆ. ಈ ರೀತಿ ಒಂದು ಜಾಹೀರಾತು ಕಂಪ್ನಿ 3 ತಿಂಗಳಿಗೆ ನೀಡಬೇಕಾದ ಒಟ್ಟು ಮೊತ್ತ 14,50,000 ರೂಪಾಯಿ ಮೌಲ್ಯ ಆಗ್ತದೆ. ಇನ್ನು ಒಂದು ಉದ್ಯಾನವನದಲ್ಲಿ ಜಾರು ಬಂಡಿ ಇದೆ, ಅದರ ಒಂದು ಬದಿಯ ಗೋಡೆಯಲ್ಲಿ ಕೆಲವು ಬಣ್ಣಗಳಿಂದ ಉದ್ಯಾನವನ ಹಸಿರಾಗಿ ಸ್ವಚ್ಛವಾಗಿಡದೆ ಎಂದು ಬರೆದಿದೆ. ಹಂಗಾರೆ ಗೋಡೆಯ ಬಾಹುಗಳು 15 ಮೀಟರ್, 11 ಮೀಟರ್, 6 ಮೀಟರ್ ಇದ್ದರೆ ಬಣ್ಣ ಬಳಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದು ಭಾಳ ಸುಲಭ ಆಗಿರ್ತಕ್ಕಂಥದ್ದು, ಯಾಕಂದರೆ ಹೆರಾಯಿನ್ ಸೂತ್ರವನ್ನು ಬಳಕೆ ಮಾಡಿದಾಗ ವಿಸ್ತೀರ್ಣ ಸುಲಭವಾಗಿ ಸಿಗ್ತಕ್ಕಂಥದ್ದು. ಅಂದರೆ ಈ ಜಾರು ಬಂಡೆಯ ಬದಿಯ ಗೋಡೆಗಳನ್ನು ಬಾಹುಗಳು ಕೊಡಲಾಗಿದೆ. ಅಂದರೆ ಜಾರು ಬಂಡೆಯ ಬದಿಗಳ ಬಾಹುಗಳು ಏನು ಕೊಟ್ಟಿದಾರಲ್ಲ, ಅವುಗಳಲ್ಲಿ ಒಂದು ಎ ಒಂದು ಬಿ ಅಂತ ಯೂಸ್ ಮಾಡಲ್ಲ. ಅದಕ್ಕೆ ಒಂದು ಜಾರು ಬಂಡೆಯ ಬಾಹುಗಳು ಒಂದು ಎ ಎಷ್ಟದ, ಎ 15 ಮೀಟ್ರ್ ಅದ. ಆಮೇಲೆ ಬಿ ಎಷ್ಟದ ಅಂದರೆ ಬಿ 11 ಮೀಟ್ರ್ ಅದ. ಆಮೇಲೆ ಸಿ ಎಷ್ಟದ ಅಂದರೆ 6 ಮೀಟ್ರ್ ಅದ. ಸಿ ಎಷ್ಟದ 6 ಮೀಟ್ರ್ ಅದ. ಅದರಿಗೆ ಹೆರಾಯಿನ್ ಸೂತ್ರ ಯೂಸ್ ಮಾಡೋಣ. ಹೆರಾಯಿನ್ ಸೂತ್ರದಲ್ಲಿ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2 ಅದ. ಅವಾಗ ಎ ಅಂದರೆ 15 ಪ್ಲಸ್ 11 ಪ್ಲಸ್ 6 ಡಿವೈಡ್ ಬೈ 2. ಅವಾಗ ಇವನ್ನೆಲ್ಲ ಕೂಡಿಸೋಣ ನೋಡಿರಿ. 11ರಲ್ಲಿ 6 ಕೂಡಿಸೋ 17, 17, 15 ಕೂಡಿಸ್ರೆ 32 ಆಗ್ತದೆ. ಎಷ್ಟಾಗ್ತದೆ? 32 ಡಿವೈಡ್ ಬೈ 2 ಅಂದಾಗ 16 ಮೀಟ್ರ್ ಆಗ್ತದೆ. 16 ಮೀಟ್ರೆ ಸಿಗ್ತದೆ. ಈಗ ಹೆರಾಯಿನ್ ಸೂತ್ರ ಯೂಸ್ ಮಾಡಿ ವಿಸ್ತೀರ್ಣ ಕಂಡೋಣ. ಅದಕ್ಕೆ ಆದ್ದರಿಂದ ಏನಾಗ್ತದೆ ಅಂದರೆ ಉದ್ಯಾನವಾದ ಜಾರು ಬಂಡೆ ವಿಸ್ತೀರ್ಣ ಅಥವಾ ಜಾರು ಬಂಡೆಯ ಜಾರು ಬಂಡೆ ಇರುವ ಉದ್ಯಾನದ ವಿಸ್ತೀರ್ಣ, ಉದ್ಯಾನವನದ ವಿಸ್ತೀರ್ಣ ಕಂಡು ವಿಸ್ತೀರ್ಣ ಇಸ್ ಈಕ್ವಲ್ ಟು ಹೆರಾಯಿನ್ ಸೂತ್ರ ಏರಿಯಾ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸೂತ್ರ ಖರ್ಚು ನೋಡಿ. ಎಸ್ ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಅದ ನೋಡಿರಿ. ಎಸ್ ಅಂದರೆ ಏನನ್ನೋ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಎಸ್ ಅಂದರೆ 16, ಆಮೇಲೆ 16 ಮೈನಸ್ ಎ ಅಂದರೆ ಎಷ್ಟದ, ಎ ಅಂದರೆ 15 ಅದ. ಆಮೇಲೆ ಯಾಕಂದ್ರೆ ಇಲ್ಲಿ 15 ಕೊಡಲಾಗಿದೆ, ಎ ಅಂದರೆ 15 ಅದ. ಆಮೇಲೆ ಎಸ್ ಅಂದರೆ 16 ಮೈನಸ್ ಬಿ ಅಂದರೆ ಎಷ್ಟದ, 11 ಅದ. ಆಮೇಲೆ ಎಸ್ ಅಂದರೆ 16 ಮೈನಸ್ ಸಿ ಅಂದರೆ ಎಷ್ಟದ, 6 ಅದ. ಈಗ ಇವನ್ನೆಲ್ಲ ಕೇಳೋಣ ನೋಡ್ರಿ ಏನಾಗ್ತದೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 16, 16ರಲ್ಲಿ 15 ದಿನಕ್ಕೆ ಆದಾಗ 1 ಬರ್ತದೆ. 16ರಲ್ಲಿ 11 ದಿನಕ್ಕೆ ಆದಾಗ ಎಷ್ಟು ಬರ್ತದೆ, 5 ಬರ್ತದೆ. ಆಮೇಲೆ 16ರಲ್ಲಿ 6 ಕಾದಾಗ 11 ಬರ್ತದೆ. 16ರಲ್ಲಿ 6 ಕಾದಾಗ ನೋಡಿ, 16ರಲ್ಲಿ 6 ಕಾದಾಗ 10 ಬರ್ತದೆ. ಎಷ್ಟು ಬರ್ತದೆ ರೀ, 10 ಬರ್ತದೆ. ಹೀಗೆ 1, 5, 10 ಬರ್ತದೆ. ಅಂದರೆ ಇವನ್ನೆಲ್ಲ ಗುಣಾಕಾರ ಮಾಡೋಣ. ಗುಣಾಕಾರ ಮಾಡಿದಾಗ ಎಷ್ಟು ಬರ್ತದೆ ನೋಡೋಣ. ಅವಾಗ 16 ಒಂದಲೇ 16, 5 ಹತ್ತಲೇ 50, 16 5ಲೇ 80, 80 ಅಂದರೆ ಮುಂದೆ ಒಂದು 0 800 ಆಗ್ತದೆ. 800 ಅನ್ನೋದು ಎಷ್ಟರವರೆಗೆ ಆಗ್ತದೆ, 800 ಅನ್ನೋದು ಇದನ್ನು ಹೊಡ್ಕೋರೋಣ. ಹೆಂಗಂದ್ರೆ 400 × 2, ಆಗ 400 ಅನ್ನೋದು 20 ರೂಟ್ ಆಗ್ತದೆ. ಆಗ 20√2 ಆಗ್ತದೆ, 20√2 ಮೀಟರ್ ಸ್ಕ್ವೇರ್ ಆಗ್ತದೆ. ಈ ರೀತಿ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, 2 ಬಾಹುಗಳು 18 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಇದೆ, ಅದರ ಸುತ್ತಾತೆ 46 ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡಿ ಭಾಳಷ್ಟು ಈಜಿ ಆಗಿರ್ತಕ್ಕಂಥದ್ದು. ಮೊದಲು ಬಾಹುಗಳ ಅಳತೆಗಳನ್ನು ಕಂಡುಹಿಡಬೇಕಾಗ್ತದೆ.
ಈಗ ಬಾಹುಗಳ ಅಳತೆ ಕಂಡಾಗ ಎರಡು ಬಾಹುಗಳ ಅಳತೆ ಎಷ್ಟನ್ನ ಮಾತ್ರ ಕೊಡಲಾಗಿದೆ, ಈಗ ಮೂರನೇ ಅಳತೆಯನ್ನು ಕಂಡುಕೋಬೇಕಾಗ್ತದೆ. ಅಂದರೆ ಎರಡು ಬಾಹುಗಳ ಅಳತೆ ಅಂದಾಗ ತ್ರಿಭುಜದ ಬಾಹುಗಳ ಅಳತೆ ಎಷ್ಟೆಷ್ಟದ ಅನ್ನೋದು ಬರ್ಕೊಳ್ಳೋಣ ನೋಡ್ರಿ. ತ್ರಿಭುಜದ ಬಾಹುಗಳಲ್ಲಿ ಒಂದು ಬಾಹು ಎ 18 ಸೆಂಟಿಮೀಟ್ರ್ ಅದ, ಆಮೇಲೆ ಬಿ ಎಷ್ಟದ 10 ಸೆಂಟಿಮೀಟ್ರ್ ಅದ, ಆಮೇಲೆ ಸುತ್ತಾಳತೆ ಕೊಡಲಾಗಿದೆ. ಸುತ್ತಾಳತೆ ಅಂದಾಗ ತ್ರಿಭುಜದ ಸುತ್ತಾಳತೆ 42 ಅದ. ಆಗ ತ್ರಿಭುಜ ಸುತ್ತಾಳತೆ ಏನದ ಪಿ ಇಸ್ ಈಕ್ವಲ್ ಟು 42 ಸೆಂಟಿಮೀಟ್ರ್ ಕೊಡಲಾಗಿದೆ. ಅಂದರೆ ಇನ್ನೊಂದು ಬಾಹುನ ಅಳತೆ ಕಂಡುಹಿಡಬಹುದು. ಇನ್ನೊಂದು ಬಾಹುನ ಅಳತೆ ಸಿ ಕಂಡು ಬೆಲೆ ಕಂಡುಹಿಡಬೇಕಾದ್ರೆ ಪಿ ಮೈನಸ್ ಎ ಪ್ಲಸ್ ಬಿ ಮಾಡಬೇಕು. ಆಗ ಪಿ ಅಂದರೆ 42ರಲ್ಲಿ 18 + 10 ಮಾಡ್ಕೋಬೇಕಾಗ್ತದೆ. ಅವಾಗ 42ರಲ್ಲಿ 18 + 10 = 28, 42ರಲ್ಲಿ 28ನ್ನು ಕಳಿಬೇಕು. 42ರಲ್ಲಿ 28ನ್ನು ಕಳೆದಾಗ 14 ಸೆಂಟಿಮೀಟ್ರ್ ಬರ್ತದೆ. ಅವಾಗ ಇದೇ ಸಿ ಬೆಲೆ ಆಯ್ತು. ಅಂದರೆ ಎ ಬಿ ಸಿ ಧಾತುಗಳು ಗೊತ್ತಾಯಿತು. ಈಗ ತ್ರಿಭುಜ ವಿಸ್ತೀರ್ಣ ಕಂಡುಬೇಕಾದ್ರೆ ಮೊದಲು ಹೆರಾಯಿನ್ಸ್ ಫಾರ್ಮುಲಾ ನೋಡಿರಿ. ಎಸ್ ಇಜ್ ಇಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2. ಎ ಎಂದಾಗ 18 + 10 + 14 / 2. ಸುತ್ತಾಳತೆ ನೋಡಿದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದಾಗ ಅದು 42 ಬರ್ತದೆ ಡಿವೈಡ್ ಬೈ 2. ನೋಡಿರಿ 42 / 2 ಅಂದರೆ 21 ಸೆಂಟಿಮೀಟ್ರ್ ಆಗ್ತದೆ. ಈಗ ನಾವೇನು ಹೆರಾಯಿನ್ಸ್ ಸೂತ್ರ ಹಚ್ಚಿ ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಬೇಕು. ಆಗ ತ್ರಿಭುಜದ ವಿಸ್ತೀರ್ಣ ಇಸ್ ಎ ಇಸ್ ಈಕ್ವಲ್ ಟು ಹೆರಾಯಿನ್ಸ್ ಫಾರ್ಮುಲಾ ಯೂಸ್ ಮಾಡೋಣ. ಆಗ ಎಸ್ ಎಸ್ ಮೈನಸ್ ಸಿ ಎಸ್ ಮೈನಸ್ ಸಿ ಎಸ್ ಮೈನಸ್ ಸಿ ಇದು ಹೆರಾಯಿನ್ ರವರ ಸೂತ್ರ. ಅಂದರೆ ಇಲ್ಲಿ ನೋಡಿದಾಗ ಎ ಬಿ ಸಿ ಬೆಲೆಗಳನ್ನು ಕೊಡಲಾಗಿದೆ. ಈಗ ಎಸ್ ಅಂದರೆ ಎಸ್ ರೂಟ್ ಎಸ್ ಅಂದರೆ 21 ಅದ, ಆಮೇಲೆ ಎಸ್ ಅಂದರೆ 21 ಮೈನಸ್ ಎ ಅಂದರೆ ಎಷ್ಟದಂದರೆ ಎ ಅಂದರೆ ಇಲ್ಲಿ ಎಷ್ಟದ ನೋಡಿ 18 ಅದ. ಎ ಅಂದರೆ 18, ಆಮೇಲೆ 21 ಬಿ ಅಂದರೆ 10, ಆಮೇಲೆ 21 ಸಿ ಅಂದರೆ ಎಷ್ಟದ ಸಿ ಅಂದರೆ 14 ಅದ. ಬರೀ ಇಲ್ಲಿ ಕಳೆಯೋಣ ನೋಡಿ, ಇಲ್ಲಿ ಕಳೆಯೋಣ ರೂಟ್ 21. ಈಗ 21ರಲ್ಲಿ 18ನ್ನೇ ಕಳೆಯಬೇಕಾಗ್ತದೆ. 21ರಲ್ಲಿ 18 ಕಳೆದಾಗ 3 ಬರ್ತದೆ. ಯಾಕೆ 21ರಲ್ಲಿ 18ನ್ನೇ ಕಳೆದಾಗ 3, ಆಮೇಲೆ 21ರಲ್ಲಿ 10ನ್ನು ಕಳೆದಾಗ 21ರಲ್ಲಿ 10ನ್ನು ಕಳೆದಾಗ ಎಷ್ಟು ಬರ್ತದೆ ಅಂದರೆ ಅದು 11 ಬರ್ತದೆ. ಆಮೇಲೆ 21ರಲ್ಲಿ 14 ಆದಾಗ 7 ಬರ್ತದೆ. ಯಾಕೆ 21ರಲ್ಲಿ 10 ಆದಾಗ 11, 21ರಲ್ಲಿ 14 ಆದಾಗ 7 ಬರ್ತದೆ. ನಂತರ ಏನು ಮಾಡೋಣ, ಇದನ್ನು ಹೊಡ್ಕೊರೋಣ, ಭಾಳ ಸುಲಭ ಮಾಡ್ಕೊರೋಣ. ಹೆಂಗಂದ್ರೆ ರೂಟ್ 21 ಥರ 7 × 3 = 21, ಆಮೇಲೆ ಈ 3 ಹಂಗೆ ಬಳ್ಕೊರೋಣ, ಆಮೇಲೆ ಈ 11 ಹಂಗೆ ಇಟ್ಕೊರೋಣ, ಈ 7 ಹಂಗೆ ಇಟ್ಕೊರೋಣ. 21 7 × 3 = 21. ಆಗ ಇಲ್ಲಿ ಡಬಲ್ 3 ಅದು, ಆಮೇಲೆ 7 ಡಬಲ್ ಅದು. ಅವಾಗ ಹೊರಗಡೆ ಬರ್ಬೇಕಾದ್ರೆ 7 1 ಬರ್ತದೆ, ಆಮೇಲೆ 3 1 ಬರ್ತದೆ, ರೂಟ್ 1 11 ಇರ್ತದೆ. ಅವಾಗ 7 × 3 = 21, ರೂಟ್ 11 ಆಗ್ತದೆ. 21 √11 ಸೆಂಟಿಮೀಟರ್ ಸ್ಕ್ವೇರ್ ತ್ರಿಭುಜದ ವಿಸ್ತೀರ್ಣ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಒಂದು ತ್ರಿಭುಜದ ಬಾಹುಗಳ ಅನುಪಾತ 17:17, 12:17, 17:25 ಆದರೆ ಅದರ ಸುತ್ತಾತ 5:40 ಆಗಿದೆ, ಅದರ ವಿಸ್ತೀರ್ಣವನ್ನು ಕಂಡಿರಿ ಎಂದರು. ನೋಡಿರಿ ಇಲ್ಲಿ ಬಾಹುಗಳ ಅಳತೆ ಕೊಟ್ಟಿದ್ದಾರೆ, ಅದರ ಮೇಲೆ ವಿಸ್ತೀರ್ಣವನ್ನು ಕಂಡಿಬೋದು. ಮೊದಲು ಬಾಹುಗಳ ಅಳತೆಯನ್ನು ಕಂಡಿಡೋಣ. ಅದರ ಬಾಹುಗಳು ಅಳತೆ ಏನಾಗಿಲ್ಲ ಅಂದರೆ ಈಗ ಬಾಹುಗಳು ಅನುಪಾತ ಕೊಟ್ಟಾಗ ಬಾಹುಗಳು ಏನಾಗ್ತಾರೆ 17x ಆಗ್ತದೆ, ಆಮೇಲೆ 17x ಆಗ್ತದೆ, ಆಮೇಲೆ 25x ಆಗ್ತದೆ. ಅಂದರೆ ಇವುಗಳ ಸುತ್ತಾತೆ ಕೊಟ್ಟಿದ್ದಾರೆ. ಸುತ್ತಾತೆ ಕಂಡಿಬೇಕಾದ್ರೆ ಪಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂದಾಗ ಈಗ ಸುತ್ತಾತೆ ಎಷ್ಟಾದರೆ 540 ಅದ. 540 ಇಸ್ ಈಕ್ವಲ್ ಟು 12x, ಯಾಕಂದರೆ ಇದು ಎ ಇದು ಇದೇ ಇದು ಬಿ ಇದು ಸಿ ಆಗಿರ್ತದೆ. ಆವಾಗ 12x + 17x + 25x ಆಗ್ತದೆ. ಅಂದರೆ ಇವನ್ನೆಲ್ಲ ಮೂರನ್ನು ಕುಳಿಸಿದಾಗ 54x ಆಗ್ತದೆ. ಅವಾಗ 54x ಇಸ್ ಈಕ್ವಲ್ ಟು 540 ಆಗ್ತದೆ. ಅವಾಗ ಎಕ್ಸ್ ಇಸ್ ಈಕ್ವಲ್ ಟು 540 ಡಿವೈಡ್ ಬೈ ಎಷ್ಟಾಗ್ತದೆ 54. 54 ಒಂದಲೇ 54 ಒಂದಲೇ ಆಮೇಲೆ 10 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 10 ಬರ್ತದೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 10 ಬಂದಾಗ ಈಗ ಮೊದಲನೇ ಬಾಹು ಎ ಇಸ್ ಈಕ್ವಲ್ ಟು 12x ಅದ. ಅವಾಗ 12 × 10 = 120 ಎ ಬೆಲೆ ಆಯಿತು. ನಾ ಬಿ ಬೆಲೆ 17x ಅದ. ಆಗ 17 × 10 = 120
70 ಬಿ ಬೆಲೆ, ಇದು ಸಿ ಬೆಲೆ, ಸಿ ಬೆಲೆ 25 ಎಕ್ಸ್ ಅದ. ಇವಾಗ 25 ಇಂಟು 10 250 ಆಗ್ತದೆ ಸಿ ಬೆಲೆ. ಈಗ ಎ ಬಿ ಸಿ ಸಿಕ್ಕು, ಅಂದರೆ ಎ ಬಿ ಸಿ ಬೆಲೆಗಳನ್ನು ನಾವು ಹೆರಾಯಿನ್ ಸೂತ್ರದಲ್ಲಿ ಯೂಸ್ ಮಾಡೋಣ. ಆಗ ಇಲ್ಲಿ ಹೆರಾಯಿನ್ ಸೂತ್ರದಲ್ಲಿ ಏನದ, ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2. ಇವಾಗ ಎಸ್ ಅಂದರೆ ಏನದ, 120, ಎ ಅಂದ್ರೆ, ಆಮೇಲೆ ಬಿ ಅಂದ್ರೆ 170, ಸಿ ಅಂದರೆ 250 ಡಿವೈಡ್ ಬೈ 2 ಅದ. ಅಂದರೆ ಇವನ್ನೆಲ್ಲ ಕೂಡಿಸಿದಾಗ ಏನಾಗ್ತದೆ, ಇವನ್ನೆಲ್ಲ ಕೂಡಿಸಿದಾಗ 540 ಡಿವೈಡ್ ಬೈ 2, 540 ಆಗ್ತದೆ. 540 ಡಿವೈಡ್ ಬೈ 2, 540 ಅರ್ಧ 270 ಆಗ್ತದೆ, 270 ಸೆಂಟಿಮೀಟರ್. ಇನ್ನು ಹೆರಾಯಿನ್ಸ್ ಸೂತ್ರ ಯೂಸ್ ಮಾಡಿ ತ್ರಿಭುಜ ವಿಸ್ತೀರ್ಣ ಕಂಡು ಹೆರಾಯಿನ್ ಸೂತ್ರ ಏನಾಗ್ತದೆ, ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್, ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಆಗ್ತದೆ. ಅಂದರೆ ಇಲ್ಲಿ ತುಂಬೋಣ, ಇದು ಎ ಇದೆ. ಈಗ ಇಲ್ಲಿ ಬೆಲೆಗಳನ್ನು ತುಂಬೋಣ ನೋಡಿರಿ. ಎಸ್ ಅಂದರೆ ಏನು, ಎಸ್ ಅಂದರೆ 270, ಆಮೇಲೆ ಇಲ್ಲಿ 270 ಮೈನಸ್ 120 ಆಗ್ತದೆ, 120, ಆಮೇಲೆ 270, 270 ಮೈನಸ್ 170 ಆಗ್ತದೆ, ಆಮೇಲೆ 270 ಮೈನಸ್ 250 ಆಗ್ತದೆ. ಅಂದರೆ ಇಲ್ಲಿ ನೋಡಿರಿ, 200 ಸ್ಕ್ವೇರ್ ರೂಟ್ ಆಫ್ 270 ಹಂಗೆ ಇಟ್ಕೊರೋಣ. ಇಲ್ಲಿ 270ರಲ್ಲಿ ಇದನ್ನು ಕಳೆದಾಗ 150, 150 ಆಮೇಲೆ 100 ಬರ್ತದೆ, ಆಮೇಲೆ ನಂತರದಲ್ಲಿ 20 ಬರ್ತದೆ, 20 ಬರ್ತದೆ ನಂತರದಲ್ಲಿ. ಇವುಗಳನ್ನೆಲ್ಲನೂ ಸಹ ಇಂಟು ಮಾಡಿದಾಗ, ಇವನ್ನೆಲ್ಲನೂ ಸಹ ಇಂಟು ಮಾಡೋಣ. ಇಂಟು ಮಾಡಿದಾಗ ಎಲ್ಲ ಇಂಟು ಮಾಡಿದಾಗ 8 1 6 0, 1 2 3 4 5 6 0 ಬರ್ತದೆ. ಅಂದರೆ ಇದ್ರದ್ದು ಸ್ಕ್ವೇರ್ ರೂಟ್ ಅನ್ನು ಮಾಡಿದಾಗ 81 ಎಷ್ಟಾಗ್ತದೆ, 81 ಸ್ಕ್ವೇರ್ ರೂಟು 9, 6 0 3, 9000 ಬರ್ತದೆ, 9000 ಇದ್ರದ್ದು ಏರಿಯಾ. ಇಷ್ಟು 9000 ಸೆಂಟಿಮೀಟರ್ ಸ್ಕ್ವೇರ್ ಇದ್ರದ್ದು ಏರಿಯಾ ಬರ್ತದೆ, ಇಷ್ಟು ಏರಿಯಾ ಬರ್ತದೆ. ಇನ್ನು ಆರನೇ ಪ್ರಶ್ನೆ, ಒಂದು ಸಮಬಾಹು ತ್ರಿಭುಜದ ಸುತ್ತಳತೆಯು 30 ಸೆಂಟಿಮೀಟರ್ ಮತ್ತು ಅದರ ಬಾಹುಗಳ ಉದ್ದವು 12 ಸೆಂಟಿಮೀಟರ್ ಆಗಿದೆ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದರು. ನೋಡಿ, ಭಾಳ ಸುಲಭ ಆಗಿರ್ತಕ್ಕಂಥ, ಸಮಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳು ಅತ್ತ ಸೇಮ್ ಇರ್ತವೆ. ಅದಕ್ಕೆ ಸಮದ್ವಿಬಾಹು ತ್ರಿಭುಜದೊಳಗೆ, ಸಮದ್ವಿಬಾಹು ಸಮದ್ವಿಬಾಹು ತ್ರಿಭುಜದಲ್ಲಿ ಸುತ್ತಾತೆ ಕೊಡಲಾಗಿದೆ. ಸಮಬಾಹು ತ್ರಿಭುಜದಲ್ಲಿ ಸಮಬಾಹು ತ್ರಿಭುಜಗಳ ಉದ್ದ 12 ಅಂದರು. ಸಮಬಾಹು ತ್ರಿಭುಜದಲ್ಲಿ ಎ ಇಸ್ ಈಕ್ವಲ್ ಟು 12 ಸೆಂಟಿಮೀಟ್ರ್, ಆಮೇಲೆ ಬಿ ಇಸ್ ಈಕ್ವಲ್ ಟು 12 ಸೆಂಟಿಮೀಟ್ರ್ ಆಗ್ತದೆ. ಯಾಕೆ ಎರಡು ಭಾಗ ಸಮ ಇರ್ತಾವೆ, ಅಂದರೆ ಸಮದ್ವಿಬಾಹು ತ್ರಿಭುಜದಲ್ಲಿ ಎ ಇಸ್ ಈಕ್ವಲ್ ಟು ಬಿ ಎರಡು ಭಾಗ ಸಮ ಇರ್ತಾವೆ. ಅಂದರೆ ಎರಡು ಭಾಗ ಸಮ ಇದ್ದಾಗ ಇನ್ನೊಂದು ಬಾಹು ಗೊತ್ತಿಲ್ಲ, ಇನ್ನೊಂದು ಬಾಹು ಏನಿಲ್ಲ, ಸಿ ಇಸ್ ಈಕ್ವಲ್ ಟು, ಸಿ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ, ಸಿ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ ತೋರಣ. ಆಮೇಲೆ ಸುತ್ತಾತೆ ಕೊಡ್ಲಿಕ್ಕೆ, ಸುತ್ತಾತೆ ಸಂಭಾವ್ಯ ತ್ರಿಭುಜ ಸುತ್ತಾತೆ ಪಿ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಆಗಿರ್ತದೆ ಬಾಹುಗಳತ್ತೆ. ಇವಾಗ ಇದೇನಾಗಿರ್ತದೆ, 130 ಕೊಡ್ಲಾಗಿದೆ ಸುತ್ತಾತೆ, 30 ಕೊಡ್ಲಾಗಿದೆ. ಅವಾಗ ಎ ಅಂದರೆ 12 ಕೊಡ್ಲಾಗಿದೆ, ಬಿ ಅಂದರೆ 12 ಎಷ್ಟು ಅದು ಸಹ 12 ಅದ, ಸಿ ಅಂದರೆ ಎಕ್ಸ್ ಅದು, ಎಕ್ಸ್ ಬೆಲೆ ಕಂಡು ಹಿಡಿಯೋಣ. ಅವಾಗ 30 ಪ್ಲಸ್ 12, 12 ಪ್ಲಸ್ 12 ಅಂದರೆ 24 ಪ್ಲಸ್ ಎಕ್ಸ್, ಎಕ್ಸ್ ಈಕ್ವಲ್ ಟು ಏನಾಗ್ತದೆ, 30 ಮೈನಸ್ 24 ಕಳಿಬೇಕಾಗ್ತದೆ. ಆಗ 30 24 ಆಗದೆ ಎಕ್ಸ್ ಈಕ್ವಲ್ ಟು 6 ಬರ್ತದೆ, ಅದರ ಸಿ ಇಸ್ ಈಕ್ವಲ್ ಟು ಎಷ್ಟು ಬತ್ತಿಲಿ, 6 ಬತ್ತು. ಇನ್ನು ಎಸ್ ಕಂಡು ಹಿಡ್ಕೊಂಡು ನೋಡಿರಿ, ಎಸ್ ಇಸ್ ಈಕ್ವಲ್ ಟು ಹೆರಾಯಿನ್ ಸೂತ್ರ ಹಚ್ಚಬೇಕಾದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2 ಮಾಡೋಣ. ನೋಡಿರಿ, ಎ ಅಂದರೆ ಎಷ್ಟದ, 12 ಪ್ಲಸ್ 12 ಪ್ಲಸ್ 6 ಡಿವೈಡ್ ಬೈ 2, ಅಂದರೆ 12 24, 24 6 ಕೊಡಿಸಿದ್ರೆ 30 ಆಗ್ತದೆ. ಎಸ್ ಈಕ್ವಲ್ ಟು 30 ಡಿವೈಡ್ ಬೈ 2 ಅಂದಾಗ ಎಷ್ಟದ, 15 ಏನಾಗ್ತದೆ ಸೆಂಟಿಮೀಟ್ರ್ ಆಗ್ತದೆ. ಅಂದರೆ ಈಗ ಹೆರಾಯಿನ್ ಸೂತ್ರ ಹಚ್ಚೋಣ, ತ್ರಿಭುಜ ವಿಸ್ತೀರ್ಣ ಕಂಡು ಸೂತ್ರ ಹೆರಾಯಿನ್ ಸೂತ್ರ. ಅವಾಗ ಇದರಲ್ಲಿ ಅದರ ಮುಂದೆ ಕಂಟಿನ್ಯೂ ಇಲ್ಲಿ ಮಾಡೋಣ ನೋಡಿ. ಆಗ ಎ ಇಸ್ ಈಕ್ವಲ್ ಟು ಏನಾಗ್ತದೆ, ಸ್ಕ್ವೇರ್ ರೂಟ್ ಆಫ್ ಎಸ್, ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಆಗ್ತದೆ. ಅಂದರೆ ಎಸ್ ಅಂದರೆ ಇಲ್ಲಿ ಕೊಡಲಾಗಿದೆ,
ಎಸ್ ಅಂದರೆ ಎಷ್ಟದ ನೋಡಿರಿ, ಸ್ಕ್ವೇರ್ ರೂಟ್ ಆಫ್ ಎಸ್ ಅಂದರೆ 15, ಅದು 15 ಮೈನಸ್ 12, ಆಮೇಲೆ 15 ಮೈನಸ್ 12, ಆಮೇಲೆ 15 ಮೈನಸ್ 6 ಆಗ್ತದೆ. ಅಂದರೆ ಇಲ್ಲಿ ಇನ್ನೆಲ್ಲ ಬಿಡಿಸಿದಾಗ ಏನಾಗ್ತದೆ ನೋಡೋಣ, 15ರಲ್ಲಿ 12ಕ್ಕಾದಾಗ 3, 15ರಲ್ಲಿ 12ಕ್ಕಾದಾಗ 3, 15ರಲ್ಲಿ 64ಕ್ಕಾದಾಗ 9 ಆಗ್ತದೆ. ಅವಾಗ ಈಗ ಏನಾಗ್ತದೆ, ಎರಡು ಸ್ಕ್ವೇರ್ ರೂಟ್ದಾಗ ಈಗ 15ರದ್ದು ಹಂಗೆ ಉಳಿತದೆ. ಅವಾಗ ಈಗ ಈಜಿಯಾಗಿ ಮಾಡ್ಬೋದು, ಎರಡು ಮೂರು, ಒಂದು ಮೂರಲ್ಲಿ ಒಂದು ಮೂರು ಹೊರಗಡೆ ಬರ್ತದೆ, 9ರದ್ದು ಅದು ಸಹ 3 ಬರ್ತದೆ ರೂಟು, ಆಮೇಲೆ ರೂಟ್ 15 ಹಂಗೆ ಉಳಿತದೆ. ಅವಾಗ 3 ಮೂಲ 9, 9 ರೂಟ್ 15, 9 ರೂಟ್ 15 ಈ ಸೆಂಟಿಮೀಟರ್ ಸ್ಕ್ವೇರ್ ಥರದ ಏರಿಯಾ ಆಗ್ತದೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ದಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಸದುಪಯೋಗ ಪಡಿಬೇಕಾದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.